ಅನುದಾನದ ಅವಧಿ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದರೆ, ಇನ್ನು ಒಂದು ವಾರಗಳ ಕಾಲ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿಕೂಟ ಸರ್ಕಾರ ಸಿಎಂ ಹಾಗೆ ಡಿಸಿಎಂಗಷ್ಟೇ ಸೀಮಿತ ಅಂತ ಹೇಳಿದ್ದಾರೆ. ಖಾತೆ ಹಂಚಿಕೆ ಹಾಗೆ ಯಾರನ್ನ ಸಚಿವರು ಮಾಡಬೇಕನ್ನುವಂತಹ ವಿಷಯದಲ್ಲಿ ಮಿತ್ರರಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಒಂದು ವಾರಗಳ ಕಾಲ ಸಂಪುಟ ವಿಸ್ತರಣೆ ಇಲ್ಲ ಅಂತ ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ. ಇಲ್ಲ, ಇನ್ನೂ ಸ್ವಲ್ಪ ರಾಹುಲ್ ಗಾಂಧಿ ಅವ್ರ ಜೊತೆ ನಾವು ಚರ್ಚೆ ಮಾಡೋಕ್ಕಾಗಲಿಲ್ಲ. ಅದರಿಂದ ಚರ್ಚೆ ಇನ್ನೊಂದು ಸಾರಿ ಅವರು ಅಲ್ಲಿ ವಿದೇಶಕ್ಕೆ ಹೋಗಿದ್ದು ಬಂದ ತಕ್ಷಣ ಮಾಡ್ತೀವಿ. ಸಿ ಮಂತ್ರಿ ನಮಗೆ ಎಷ್ಟು ಬರಬೇಕು, ಅವ್ರಿಗೆ 34 ಇರೋದು ಟೋಟಲ್, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಅವ್ರಿಗೆ 12 ಕೋಟಿ ಆಗಿದೆ. ನಾವು ಹಿಂಗೆ 22 ಹಂಚಿಕೆ ತೀರ್ಮಾನ ಆಗಿದೆ. ಓನ್ಲಿ ಥಿಂಗ್ ಈಸ್ ಪೋರ್ಟ್ಫೋಲಿಯೋಸು, ಯಾವತ್ತು ಅವರಿಗೆ ಪ್ರಮಾಣ ವಚನ ಕೊಡಿಸ್ಬೇಕು ಅನ್ನೋದು ಅಷ್ಟೇ. ಎಷ್ಟು ಜನ ತಗೋಬೇಕು, ಒಂದೇ ಸಾರಿ ತಗೋಬೇಕಾ, ಎರಡು ಬ್ಯಾಚ್ ಮಾಡಬೇಕು ಅನ್ನೋದು ಅಷ್ಟೇ. ಈಗ ಪೂರ್ಣಾವಧಿಗೂ ಅವರೇ ಮುಖ್ಯಮಂತ್ರಿ ಅಥವಾ ಇಲ್ಲ ಯಾವುದು ಯಾವುದು ಪೂರ್ಣಾವಧಿಗೂ ಮುಖ್ಯ ಕುಮಾರಸ್ವಾಮಿ ಐದಾರು 5 ವರ್ಷಕ್ಕೂ ಅಥವಾ ಅದನ್ನ ಕಾಂಗ್ರೆಸ್ ಜೊತೆ ಶೇರ್ ಮಾಡೋದ ಇಲ್ಲ, ಆ ಥರದ್ದು ಏನು ಚರ್ಚೆ ಆಗಿಲ್ಲ. ಇನ್ನು ಇಸಿ ಬಗ್ಗೆ ಇನ್ನಿಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ ರಿಪೋರ್ಟ್ಸ್ ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಶಬೀರ್ ಇದ್ದಾರೆ. ಶಬೀರ್, ಮುಖ್ಯಮಂತ್ರಿ ಸ್ಥಾನದ ಅವಧಿ ಬಗ್ಗೆ ಚರ್ಚೆ ನಡೆದಿಲ್ಲ ಅನ್ನೋದ್ರ ಮೂಲಕ ದಿಢೀರ್ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಸೊ ಇದು ಒಂದ್ ರೀತಿ ಪೂರ್ಣಾವಧಿಯ ಸರ್ಕಾರ ಅಲ್ಲ, ಇದು ಅಲ್ಪಾವಧಿ ಸರ್ಕಾರ ಅನ್ನೋದನ್ನ ಸ್ಪಷ್ಟಪಡಿಸುತ್ತಲ್ವಾ ಅಂತ. ಖಂಡಿತವಾಗ್ಲೂ ಶಕುಂತಲಾ, ಸರ್ಕಾರ ಮೈತ್ರಿ ಸರ್ಕಾರ ರಚನೆ ಆದಾಗಲಿಂದಲೂ ಕೂಡ ಕುಮಾರಸ್ವಾಮಿ ಅವರೇ 5 ವರ್ಷ ಸಿಎಂ ಆಗಿರ್ತಾರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿತ್ತು. ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಅದಾದ ಬಳಿಕ JDS ನಾಯಕರು 5 ವರ್ಷಕ್ಕೂ ಕೂಡ ಕುಮಾರಸ್ವಾಮಿ ಅವರು ಸಿಎಂ ಆಗಿರ್ತಾರೆ, ಯಾಕಂದರೆ ಕಾಂಗ್ರೆಸ್ ಬೇಷರತ್ ಬೆಂಬಲವನ್ನು ಯಾಚಿಸಿರೋದ್ರಿಂದ 5 ವರ್ಷಕ್ಕೆ ಪೂರ್ಣಾವಧಿಯ ಸಿಎಂ ಆಗಿ ಕುಮಾರಸ್ವಾಮಿ ಅವರು ಮುಂದುವರಿತಾರೆ ಅಂತ JDS ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಒಪ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತಿನ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಗಮನಿಸಿದರೆ ಕಾಂಗ್ರೆಸ್ಗೂ ಕೂಡ ಸಿಎಂ ಹುದ್ದೆಯ ಮೇಲೆ ಆಸೆ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ನಿನ್ನೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಈ ಒಂದು ಅಂಶದ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅನ್ನೋ ಪ್ರಶ್ನೆಗೆ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಕೂಡ ಏನು ಒಂದು ಮುಂದಿನ ಅವಧಿಗೆ ಅಂದರೆ ಅರ್ಧ ಅವಧಿಗೆ ಸಿಎಂ ಸ್ಥಾನದ ಮೇಲೆ ನಾನು ಕೂಡ ಕಣ್ಣಿಟ್ಟಿದ್ದೀವಿ ಅನ್ನೋ ಒಂದು ಅಂಶವನ್ನ ಸ್ಪಷ್ಟಪಡಿಸಿರುವಂತದ್ದು ಶಕುಂತಲಾ. ಓಕೆ ಶಬೀರ್, ಹಾಗೆ ಕುಮಾರಸ್ವಾಮಿ ಹಾಗೆ DKC ಇಬ್ರು ಕೂಡ ಒಂದೇ ಸಮುದಾಯಕ್ಕೆ ಸೇರಿದವರು ಅನ್ನೋ ಹಿನ್ನೆಲೆಯಲ್ಲಿ ಎರಡನೇ DCM ಹುದ್ದೆಯನ್ನ ಕೈಬಿಡಲಾಗಿದೆ, ಹಿಂದೇಟ್ ಹಾಕಿದರೆ DKCಗೆ ಕೊಡೋದಕ್ಕೆ ಏನೋ ಮಾತಿದೆ. ಸೊ ಹಾಗಾಗಿ ನೆಕ್ಸ್ಟ್ DKCಗೆ ಯಾವ ಹುದ್ದೆಯನ್ನ ಕೊಡಬಹುದು ಅಂತ ಯಾವ ಹುದ್ದೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ನಡೆದಂಥ ಸಭೆಯಲ್ಲಿ ಒಟ್ಟು ಸಚಿವ ಸ್ಥಾನಗಳನ್ನ ಯಾರೆಲ್ಲಿಗೆ ಹಂಚಿಕೆ ಮಾಡಬೇಕು, ಯಾವ ಖಾತೆಗಳನ್ನ ಹಂಚಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನೊಂದು DCM ಹುದ್ದೆಯನ್ನು ಸೃಷ್ಟಿಸುವ ಬಗ್ಗೆ ಕೂಡ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಹೆಸರು ಬಹಳ ಪ್ರಬಲವಾಗಿ ಸಭೆಯಲ್ಲಿ ಚರ್ಚೆಯಲ್ಲಿ ಕೇಳಿಬಂದಿತ್ತು. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲ ಮುಖಂಡರು DK ಶಿವಕುಮಾರ್ ಅವರು DCM ಹುದ್ದೆಗೆ ಆಯ್ಕೆ ಆಗೋಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಅಂದರೆ ಈಗಾಗಲೇ ಸಿಎಂ ಆಗಿರುವಂಥ ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗರಾಗಿರುವಂಥದ್ದು, DK ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯದವರಾಗಿರೋದ್ರಿಂದ ಮತ್ತು ಇಬ್ಬರು ನಾಯಕರು ಕೂಡ ರಾಮನಗರ ಜಿಲ್ಲೆಯವರಾಗಿರೋದ್ರಿಂದ ಒಂದೇ ಜಿಲ್ಲೆಗೆ ಒಂದೇ ಸಮುದಾಯಕ್ಕೆ ಎರಡು ಮಹತ್ವವಾದಂಥ ಹುದ್ದೆಗಳನ್ನು ಕೊಡೋದು ತಪ್ಪು, ಇದು ಬೇರೆ ರೀತಿಯಾದಂಥ ಸಂದೇಶವನ್ನು ರವಾನೆ ಮಾಡುತ್ತೆ. ಹಾಗಾಗಿ ಮತ್ತೊಂದು DCM ಹುದ್ದೆ ಸೃಷ್ಟಿಸುವುದೇ ನಿಜ, ಆದರೆ ಅದನ್ನು ಬೇರೆ ಒಂದು ಸಮುದಾಯಕ್ಕೆ ನೀಡಬೇಕು. ಒಂದು ವೇಳೆ ಅದು ಲಿಂಗಾಯತ ಆಗಿರ್ಬೋದು ಅಥವಾ ಕುರುಬ ಸಮುದಾಯ ಆಗಿರ್ಬೋದು, ಈ ರೀತಿಯಾದಂಥ ಬೇರೆ ಸಮುದಾಯಗಳಿಗೆ ಆ ಒಂದು ಸ್ಥಾನಮಾನವನ್ನು ಕೊಡಬೇಕು. ಒಂದೇ ಸಮುದಾಯಕ್ಕೆ ಸ್ಥಾನಮಾನ ನೀಡಿದರೆ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಹುತೇಕ DK ಶಿವಕುಮಾರ್ ಅವರಿಗೆ DCM ಪಟ್ಟ ಸಿಗೋದು ಡೌಟು ಅಂತ ಈಗಾಗಲೇ ಕಾಂಗ್ರೆಸ್ನ ಉನ್ನತ ಮೂಲಗಳು ಹೇಳ್ತಾ ಇರುವಂಥದ್ದು ಶಕುಂತಲಾ. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಅವರು ಈಗಾಗಲೇ ಇಂಧನ ಖಾತೆ ನಿರ್ವಹಿಸಿ ಕೂಡ ಈಗ ವಿದೇಶಕ್ಕೆ ತೆರಳಿದ್ದಾರೆ. ಸೊ ಇನ್ನು 2 ದಿನಗಳ ಕಾಲ 3 ದಿನಗಳ ಕಾಲ ಆಗಬಹುದು ಬರಬಹುದು ಅಂತ ಹೇಳ್ತಿದ್ದಾರೆ. ಸೊ ಖಾತೆ ಹಂಚಿಕೆ ಫೈನಲ್ ಯಾವಾಗ ಆಗಬಹುದು, ಸಂಪುಟ ವಿಸ್ತರಣೆ ಯಾವಾಗ ಆಗಬಹುದು ಅಂತ ಶಕುಂತಲಾ? ಸಂಪುಟ ವಿಸ್ತರಣೆ ಮತ್ತು ಖಾತೆ ಹಂಚಿಕೆ ವಿಚಾರಕ್ಕೆ ಒಟ್ಟು ಇನ್ನೂ 4-5 ದಿನಗಳು ಮುಂದೂಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ, ಆದರೆ ಇವತ್ತು CM ಕುಮಾರಸ್ವಾಮಿ ಅವರು ದೆಹಲಿಗೆ ಬರ್ತಾರೆ, ರಾಹುಲ್ ಗಾಂಧಿ ಅವರ ಜೊತೆಗೆ ಸಂಜೆ ಒಳಗೆ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ಅಂತ ನಿನ್ನೆ ರಾತ್ರಿ ಹೇಳಲಾಗ್ತಾ ಇತ್ತು. ಆದರೆ ಕುಮಾರಸ್ವಾಮಿ ಅವರು ಇವತ್ತು ದೆಹಲಿಗೆ ಬರ್ತಾ ಇಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮುಖಾಮುಖಿ ಆಗದೇ ಇರೋದ್ರ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಹಾಗೆ ಉಳಿದಿರುವಂಥದ್ದು.
ಏನು ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿ ಬಂದ ಮೇಲೆ ಏನು ಕುಮಾರಸ್ವಾಮಿ ಅವರು ಮತ್ತೊಂದು ಸುತ್ತಿನ ಮಾತುಕತೆಯನ್ನು ದೆಹಲಿಗೆ ಬಂದು ನಡೆಸ್ತಾರೆ. ಕೆಲವು ಗೊಂದಲಗಳು ಏನಿದ್ದಾವೆ ಅವನ್ನೆಲ್ಲವೂ ಕೂಡ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಒಂದಿಷ್ಟು ಸಭೆ ಚರ್ಚೆಗಳು ಆಗಬೇಕಾಗಿದೆ. ಜೊತೆಗೆ ಕಾಂಗ್ರೆಸ್ನಲ್ಲೇ ಒಂದಿಷ್ಟು ಕೆಲ ಗೊಂದಲಗಳಿರುವಂಥದ್ದು, ಯಾಕಂದರೆ ಸಾಕಷ್ಟು ಹಿರಿಯ ನಾಯಕರು ಇರೋದ್ರಿಂದ ಯಾರಿಗೆಲ್ಲ ಸಚಿವ ಸ್ಥಾನವನ್ನು ನೀಡಬೇಕು, ಯಾರಿಗೆಲ್ಲ ಯಾವ ಖಾತೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ಜೊತೆಗೆ ಪೂರ್ಣಾವಧಿಗೆ ಒಬ್ಬರೇ ಸಚಿವರಾಗಿರ್ಬೇಕಾ ಅಥವಾ ಎರಡು ಹಂತದಲ್ಲಿ ಸಚಿವ ಸ್ಥಾನಗಳನ್ನ ಹಂಚಿಕೆ ಮಾಡಬೇಕಾ, ಅಂದ್ರೆ ಮೊದಲ 20 ತಿಂಗಳು ಒಬ್ರು ಮತ್ತೆ 20 ತಿಂಗಳಿಗೆ ಮತ್ತೊಬ್ಬರು ಸಚಿವರನ್ನ ಮಾಡಬೇಕಾ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡಿಬೇಕಾಗಿದೆ. ಯಾವುದು ಕೂಡ ಅಂತಿಮವಾಗಿ ಬಂದಿಲ್ಲ. ನಿನ್ನೆ ಏನು ಪ್ರಾಥಮಿಕ ಚರ್ಚೆಗಳು ನಡೆದಿರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ಹೋಗಿ ಬಂದ ಬಳಿಕ ಮತ್ತೊಂದು ಹಂತದ ಸಭೆ ನಡೆಯುವಂತ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ರಾಜ್ಯ ನಾಯಕರು ಮತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಅಂತಿಮವಾದಂತಹ ತೀರ್ಮಾನಕ್ಕೆ ಬರುತ್ತೆ ಮತ್ತು ಯಾವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂತಿಮವಾದಂತಹ ತೀರ್ಮಾನ ಆ ಬಳಿಕ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು 3 ದಿನ ವಿದೇಶ ಪ್ರವಾಸಕ್ಕೆ ತೆರಳೋದ್ರಿಂದ ಅವರು ವಾಪಸ್ ಬಂದು ಎಲ್ಲರಿಗೂ ಅಂದ್ರೆ ಟೈಮ್ ಫಿಕ್ಸ್ ಆಗಿ ಸಭೆ ಸೇರಿ ಅಂತಿಮ ನಿರ್ಧಾರಕ್ಕೆ ಬರೋಕೆ ಕನಿಷ್ಠ ಇಲ್ಲ ಅಂದ್ರೂ 5 ದಿನಗಳ ಸಮಯ ಬೇಕಾಗುತ್ತೆ. ಹಾಗಾಗಿ ಒಂದು ವಾರದ ಮಟ್ಟಿಗೆ ಸಚಿವ ಸಂಪುಟ ಕಸರತ್ತು ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಇರುವಂತದ್ದು ಶಕುಂತಲಾ. ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.